कुछ ही दिनों में कर्नाटक में चुनाव है और आपको अपनी सरकार बनानी है। ಕೆಲವೆ ದಿನಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಇದೆ, ನೀವುಗಳು ನಿಮ್ಮ ಸರ್ಕಾರವನ್ನು ಆಯ್ಕೆ ಮಾಡಬೇಕಾಗಿದೆ। आपको याद होगा कि पिछले चुनाव में आपने बीजेपी की सरकार नहीं चुनी थी। ನಿಮಗೆ ನೆನಪಿದೆ, ಕಳ ಚುನಾವಣೆಯಲ್ಲಿ ನೀವು ಬಿಜೆಪಿಗೆ ಮತವನ್ನು ಕೊಟ್ಟಿಲ್ಲ, ಅವರನ್ನು ಆಯ್ಕೆ ಮಾಡಿಲ್ಲ। बीजेपी ने एमएलएज को पैसा देकर लोकतंत्र को नष्ट करके कर्नाटक में सरकार चोरी की थी। ಆದರೆ ಈ ಬಿಜೆಪಿ ಅವರು ಎಂಎಲ್ಎಗಳಿಗೆ ಹಣವನ್ನು ಕೊಟ್ಟು ಅವರನ್ನ ಖರೀದಿ ಮಾಡಿ ಲೋಕತಂತ್ರವನ್ನ ಹಾಳು ಮಾಡಿ ಅವರು ಇವತ್ತು ಸರ್ಕಾರವನ್ನು ಮಾಡಿದ್ದಾರೆ। और पिछले तीन सालों से आप देख रहे हो कि बीजेपी ने कर्नाटक में सिर्फ भ्रष्टाचार किया। ಕಳೆದ 3 ವರ್ಷಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಬಿಜೆಪಿ ಅವರು ಕರ್ನಾಟಕದಲ್ಲಿ ಕೇವಲ ಭ್ರಷ್ಟಾಚಾರವನ್ನು ಮಾತ್ರ ಮಾಡ್ತಾ ಇದ್ದಾರೆ। और कर्नाटक की जनता ने बीजेपी की सरकार को 40% की सरकार कहा है। ಕರ್ನಾಟಕದ ಜನ ಈ ಬಿಜೆಪಿ ಸರ್ಕಾರವನ್ನ 40% ಸರ್ಕಾರ ಅಂತ ಕರೀತಾ ಇದ್ದಾರೆ। मतलब जो भी ये काम करते हैं, छोटा से छोटा काम हो बड़ा काम हो, कर्नाटक की जनता से 40% कमीशन चोरी करते हैं। ಇಲ್ಲಿ ಯಾವುದೇ ಕೆಲಸ ಆದರೂ, ಅತ್ಯಂತ ಪುಟ್ಟ ಕೆಲಸ ಆದರೂ ಕೂಡ, ಅತ್ಯಂತ ದೊಡ್ಡ ಕೆಲಸ ಆದರೂ ಕೂಡ ಕರ್ನಾಟಕ ಜನ 40% ಭ್ರಷ್ಟಾಚಾರವನ್ನ ಕರಪ್ಷನ್ ಅನ್ನು ಕೊಡಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ। ಸರ್ಕಾರ ಕಾ ಕಾಮ್ जनता को उनका पैसा देने का होता है। सरकार केस जन हणन को सरकार का काम शिक्षा में, स्वास्थ्य में, सड़कों में पैसा डालने का होता है। सरकार केस ऐन शिक्षण आरोग्य रस्ते निर्माण हणव तुड़को सरकार केस आगे। बीजेपी सरकार ने पैसा डाला नहीं, पैसा निकाला। ಆದರೆ ಬಿಜೆಪಿ ಸರ್ಕಾರ ಈ ಕೆಲಸಗಳಿಗೆ ಹಣವನ್ನ ಹಾಕಲಿಲ್ಲ। ಆಪಕೆ ಜೇಬ್ ಆಪಕೆ ಜೇಬ್ ಸೆ ಕಿಸಾನೋ ಕಿ ಜೇಬ್ ಸೆ ಮಜ್ದೂರೋ ಛೋಟೆ ದುಕಾನದಾರೋ ಕಿ ಜೇಬ್ ಸೆ ಇನ್ಹೋನೆ ಪೈಸಾ ನಿಕಾಲಾ। ಹಣ ಹಾಕೋದ್ರ ಬದಲಿಗೆ ನಿಮ್ಮ ಜೇಬುಗಳಿಂದ, ರೈತರ ಜೇಬಿನಿಂದ, ಕೂಲಿ ಕಾರ್ಮಿಕರ ಜೇಬಿನಿಂದ, ಬಡವರ ಜೇಬಿನಿಂದ ಅವರು ಹಣವನ್ನ ಕಿತ್ತುಕೊಂಡಿದ್ದಾರೆ। 40% ಹರ್ ಕಾಮ್ ಮೇ ಎಲ್ಲ ಕೆಲಸಗಳ ಮೇಲೆ 40% ದೋಚಿದ್ದಾರೆ। और ये बात नहीं है कि प्रधानमंत्री को ये नहीं मालूम। ಇದು ಪ್ರಧಾನಮಂತ್ರಿಯವರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ। प्रधानमंत्री को सब कुछ मालूम है। ಪ್ರಧಾನಮಂತ್ರಿಯವರಿಗೆ ಎಲ್ಲ ಗೊತ್ತಿದೆ। यहां पे कॉन्ट्रैक्टर्स एसोसिएशन ने नरेंद्र मोदी जी को चिट्ठी लिखी और उनको कहा कि कर्नाटक में 40% ಕಮಿಷನ್ ಹರ್ ಕಾಮ್ ಪೆ ಲಿಯಾ ಜಾ ರಹಾ ಹೈ। ಇಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನಾವು ಮಾಡೋ ಪ್ರತಿ ಕೆಲಸಕ್ಕೂ ಕೂಡ 40% ನಮ್ಮ ಹತ್ರ ಲಂಚ ಕೇಳ್ತಾ ಇದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ। ದಿಂಗೇಶ್ವರ ಸ್ವಾಮೀಜಿನೆ ಕಹಾ ಕಿ ಮುಜ್ಸೆ 30% ಕಮಿಷನ್ ಲಿಯಾ ಗಯಾ ಹೈ। ದಿಂಗಾಲೇಶ್ವರ ಸ್ವಾಮಿಗಳು ಒಬ್ಬರು ಮಠಾಧೀಶರು ಕೂಡ ಹೇಳ್ತಾ ಇದ್ದಾರೆ ನನ್ನ ಹತ್ರ ಕೂಡ ಈ ಸರ್ಕಾರ 30% ತಗೊಂಡಿದ್ದಾರೆ ಅಂತ। ಯಹಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಹುವಾ, ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಕ್ಯಾಮ್ ಹುವಾ, ಅಸಿಸ್ಟೆಂಟ್ ಇಂಜಿನಿಯರ್ ಸ್ಕ್ಯಾಮ್ ಹುವಾ, ಕೋಆಪರೇಟಿವ್ ಬ್ಯಾಂಕ್ ಸ್ಕ್ಯಾಮ್ ಹುವಾ। ಇಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಅಲ್ಲಿ ಸ್ಕ್ಯಾಮ್ ಆಗಿದೆ, ಜೊತೆಗೆ ಪೊಲೀಸ್ ಇಂಜಿನಿಯರ್ಸ್ ಅಪಾಯಿಂಟ್ಮೆಂಟ್ ಅಲ್ಲಿ ಸ್ಕ್ಯಾಮ್ ಆಗಿದೆ, ಕೋಆಪರೇಟಿವ್ ಬ್ಯಾಂಕ್ ಸ್ಕ್ಯಾಮ್, ಕೋಆಪರೇಟಿವ್ ಬ್ಯಾಂಕ್ ಸೆಕ್ಟರ್ ನಲ್ಲಿ ಸ್ಕ್ಯಾಮ್ ಆಗಿದೆ, ಪ್ರತಿ ಹಂತದಲ್ಲಿ ಕೂಡ ಇಲ್ಲಿ ಸ್ಕ್ಯಾಮ್ ಆಗಿದೆ। ಔರ್ ಬಿಜೆಪಿ ಕೆ ಎಂಎಲ್ಎ ನೆ ಸ್ವಯಂ ಕಹಾ, ಮೀಡಿಯಾ ಕೋ ಕಹಾ ಕಿ ಕರ್ನಾಟಕ ಮೇ ಸಿಎಂ ಕಿ ಕುರ್ಸಿ 2500 ಕರೋಡ್ ಕೆ ಲಿಯೆ ಬಿಕ್ತಿ ಹೈ। ಬಿಜೆಪಿಯ ಎಂಎಲ್ಎನೆ ಸಾರ್ವಜನಿಕವಾಗಿ ಹೇಳಿದಾನೆ 2500 ಕೋಟಿ ಕೊಟ್ಟು ಈ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಅಂತ। ತೋ ಪ್ರಧಾನಮಂತ್ರಿ ಕೋ ಯೋ ಚೀಜೆ ಮಾಲೂಮ್ ಹೈ, ಯೇ ಛುಪಿ ನಹೀ ಹೈ। ಪ್ರಧಾನಮಂತ್ರಿಗಳಿಗೆ ಇದೆಲ್ಲವೂ ಕೂಡ ಗೊತ್ತಿದೆ, ಗೊತ್ತಿಲ್ಲ ಅಂತೇನಿಲ್ಲ। ಅಗರ್ ಕರ್ನಾಟಕ ಕೆ ಹರ್ ಬಚ್ಚೆ ಕೋ ಯೇ ಮಾಲೂಮ್ ಹೈ ತೋ ಹಿಂದೂಸ್ತಾನ್ ಕೆ ಪ್ರಧಾನಮಂತ್ರಿ ಕೋ ಭೀ ಯೇ ಮಾಲೂಮ್ ಹೋಗಾ। ಕರ್ನಾಟಕದಲ್ಲಿರುವಂತಹ ಪ್ರತಿ ಮಗುಗೂ ಇದು ಗೊತ್ತಿದೆ ಅಂತ ಅಂದ್ಮೇಲೆ ಈ ದೇಶದ ಪ್ರಧಾನಮಂತ್ರಿಗೂ ಕೂಡ ಇದು ಗೊತ್ತಿರಲೇಬೇಕು। ತೋ ಮೇರಾ ಸವಾಲ್ ನರೇಂದ್ರ ಮೋದಿ ಜೀ ಸೆ ಯೇ ಹೈ ಕಿ ಪಿಛ್ಲೆ 3 ಸಾಲೋ ಮೇ ಜಬ್ ಆಪ್ಕೋ ಮಾಲೂಮ್ ಥಾ
कि कर्नाटक में 40% चोरी हो रही है तो आपने क्या किया? नान प्रधानमंत्री केलिक बयसतेने इष्टेल्ल अन्याय आगतिदे अंत निमगे गोत्तिद्रु कूड कळेद 3 वर्षदिंद नीवु इदन्न निल्लिसोदक्के एनु माडिदीरा? आपने चोरी को रोकने की कोशिश की? नीवु ई ओंदु लूटियन्न निल्लिसोवंत प्रयत्न माडिदीरा? आपने भ्रष्टाचारियों को पकड़ने की कोशिश की? नीवु ई भ्रष्टरन्न हिडियोदक्कागि एनु माडिदीरा? आपने एक कदम नहीं उठाया, वंदे ओंदु हेज्जे कूड नीवु इट्टिल्ल। क्यों नहीं उठाया? याके इडलिल्ल? और अगर आप आज आते हो कर्नाटक की जनता से वोट मांगने आते हो, ನೀವು ಕರ್ನಾಟಕಕ್ಕೆ ಬರ್ತೀರಿ, ಕರ್ನಾಟಕ ಜನರನ್ನ ವೋಟ್ ಕೇಳಕ್ ಬರೋದೇ ಆದ್ರೆ ತೋ ಆಪ್ಕೋ ಯೇ ಸಮಜಾನಾ ಚಾಹಿಯೇ ಕಿ ಜಬ್ ಕರ್ನಾಟಕ ಕಿ ಜನತಾ ಸೆ 3 ಸಾಲ್ ಕೆ ಲಿಯೇ 40% ಚೋರಿ ಕಿಯಾ ಜಾ ರಹಾ ಥಾ ತೋ ಹಿಂದೂಸ್ತಾನ್ ಕೆ ಪ್ರಧಾನಮಂತ್ರಿ ನೇ ಕ್ಯಾ ಆಕ್ಷನ್ ಲಿಯಾ, ಕ್ಯಾ ಡಿಸಿಷನ್ ಲಿಯಾ, ರೋಕ್ನೆ ಕಿ ಕೈಸೆ ಕೋಶಿಶ್ ಕಿ ಯೇ ಬತಾನಾ ಚಾಹಿಯೇ? ಕರ್ನಾಟಕ ಜನರನ್ನ ವೋಟ್ ಕೇಳೋದಕ್ಕಿಂತ ಮುಂಚೆ ಈ ದೇಶದ ಪ್ರಧಾನಮಂತ್ರಿ ಜನರಿಗೆ ಹೇಳಬೇಕು, ಕಳೆದ 3 ವರ್ಷಗಳಿಂದ ಈ ಒಂದು 40% ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೋಸ್ಕರ ಯಾವ ಕೆಲಸ ನಾವು ಮಾಡಿದೀವಿ ಅನ್ನೋದನ್ನ ಜನರಿಗೆ ಮೊದಲು ಹೇಳಬೇಕು. ಅಬ್ ಮೈನೆ ಆಪ್ಕೋ ಕಹಾ ಕಿ ಸರ್ಕಾರ ಕಾ ಕಾಮ್ ಜನತಾ ಕೋ ತೋ ಮೇರಾ ಪ್ರಧಾನಮಂತ್ರಿ ಸೆ ಸವಾಲ್ ಹೈ ಕಿ ಜಬ್ ಆಪ್ಕೋ ಮಾಲೂಮ್ ಥಾ ಕಿ ಯಹಾಂ ಪೆ ಭ್ರಷ್ಟಾಚಾರ ಹೋ ರಹಾ ಹೈ, आपको मालूम था कि 40% कमीशन लिया जा रहा है, तो इसके बारे में आपने क्या किया? अपने भाषण में कर्नाटक की जनता को आप यह बताइए कि जब मुझे पता लगा कि 40% कमीशन लिया जा रहा था तो मैंने ये और ये किया. ನಿಮಗೆ ಈ ರಾಜ್ಯದಲ್ಲಿ 40% ಭ್ರಷ್ಟಾಚಾರ ಆಗ್ತಾ ಇದ್ದಿದ್ದು ಗೊತ್ತಿತ್ತು ಕೂಡ, ಇವತ್ತು ಇವರತ್ರ ಓಟ್ ಕೇಳಕ್ಕೆ ಬಂದಿದ್ದೀರಲ್ಲ, ಈ ಜನಗಳಿಗೆ ನೀವು ಹೇಳಬೇಕು ನಾನು ಈ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕಾಗಿ ನಾನು ಇಂತಿಂತದ್ನೆಲ್ಲ ಮಾಡಿದೀನಿ ಅಂತ ಜನಗಳ ಮೊದಲು ಹೇಳಿ. ಆಪ್ ಕರ್ನಾಟಕ ಜನತಾಕ್ಕೂ ಯೇ ಬಿ ಸಮಜಾಯಿಯೇ ಕಿ ಜಬ್ ಕರ್ನಾಟಕಕ್ಕೂ ಟ್ಯಾಕ್ಸ್ ಕಾ ಪೈಸಾ ಮಿಲ್ನಾ ಚಾಹಿಯೇ ಔರ್ ಕರ್ನಾಟಕಕ್ಕೂ ಜೋ ಕರ್ನಾಟಕ ಕಾ ಹಕ್ ಥಾ ವೋ ಪೈಸಾ ನಹೀ ಮಿಲಾ ತೋ ಆಪ್ನೆ ಕ್ಯಾ ಕಿಯಾ? ಕರ್ನಾಟಕ ಜನಕ್ಕೆ ನೀವು ಇದನ್ನೂ ಹೇಳಿ, ಕರ್ನಾಟಕ ಜನ ಕಟ್ಟದಂತ ಟ್ಯಾಕ್ಸಿನ ಮೇಲೆ ಅವರ ಹಕ್ಕೇನಿತ್ತು, ನಾವು ಅದನ್ನು ಅವ್ರಿಗೆ ಕೊಡಲಿಲ್ಲ ನ್ಯಾಯವಾಗಿ ಅನ್ನೋದನ್ನು ಕೂಡ ನೀವು ಈ ಜನಗಳಿಗೆ ಹೇಳಿ. ಔರ್ ಆಪ್ ಯೇ ಬಿ ಬತಾಯಿಯೇ ಜಬ್ ಕರ್ನಾಟಕ ಮೇ ಬಾಡ್ ಆಯಿ ಜಬರ್ದಸ್ತ್ ನುಕ್ಸಾನ್ ಹುವಾ ತೋ ಆಪ್ನೆ ಕ್ಯಾ ಮದದ್ ಕಿ? ಕರ್ನಾಟಕದಲ್ಲಿ ಹಿಂದೆ ಪ್ರವಾಹಗಳು ಬಂದು ತುಂಬಾ ಅನ್ಯಾಯ ಆದಂತ ಸಂದರ್ಭದಲ್ಲಿ, ಜನರು ನಷ್ಟ ಆದಂತ ಸಂದರ್ಭದಲ್ಲಿ ಜನಕ್ಕೆ ಏನ್ ಮಾಡಿದ್ವಿ ಅನ್ನೋದನ್ನು ಹೇಳಿ. ಔರ್ ಗೋವಾ ಮಹಾರಾಷ್ಟ್ರ ಔರ್ ಕರ್ನಾಟಕ ಬೀಚ್ ಮೇ जो पानी का मसला है, पानी बांटने का मसला है, उसमें आपने कर्नाटक की कैसे मदद की यह भी बता दीजिए. गोवा महाराष्ट्र ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ನೀರಿಗೋಸ್ಕರ ಏನು ಇವತ್ತು ಸಂಘರ್ಷ ನಡೀತಾ ಇದೆ ಅದನ್ನ ನಿಲ್ಲಿಸೋದಕ್ಕಾಗಿ ನೀವೇನ್ ಮಾಡಿದ್ರಿ, ಕರ್ನಾಟಕಕ್ಕೆ ಏನ್ ಸಹಾಯ ಮಾಡಿದ್ರಿ ಅದನ್ನ ಹೇಳಿ. ಆಪ್ ಕರ್ನಾಟಕಕ್ಕೆ ಚುನಾವ್ ಮೇ ಆತೆ ಹೋ, ಕರ್ನಾಟಕ ಕಿ ಬಾತ್ ನಹೀ ಕರ್ತೆ ಹೋ, ಅಪ್ನಿ ಬಾತ್ ಕರ್ತೆ ಹೋ. ನೀವು ಕರ್ನಾಟಕದಲ್ಲಿ ಚುನಾವಣೆ ಮಾಡೋದಕ್ಕೆ ಬರ್ತೀರಿ, ಆದ್ರೆ ಕರ್ನಾಟಕದವರು ಮಾತಾಡಲ್ಲ, ನಿಮ್ ಮಾತನ್ನ ನೀವು ಹೇಳೋದು ಕೊರಟಿದ್ದೀರಿ. ಆಪ್ಕೋ ಯೇ ಬತಾನಾ ಚಾಹಿಯೇ ಕಿ ಆಪ್ನೆ ಪಿಛ್ಲೆ 3 ಸಾಲೋ ಮೇ ಕರ್ನಾಟಕ ಮೇ ಕ್ಯಾ ಕರ್ವಾಯಾ? ನೀವು ಜನರಿಗೆ ಇದನ್ನ ಹೇಳಿ, ಕಳೆದ 3 ವರ್ಷಗಳಿಂದ ಕರ್ನಾಟಕದಲ್ಲಿ ನಿಮ್ ಸರ್ಕಾರ ಏನ್ ಮಾಡಿದೆ ಅನ್ನೋದನ್ನ ಹೇಳಿ. ಆಪ್ಕೋ ಯೇ ಬಿ ಕಹನಾ ಚಾಹಿಯೇ ಕಿ ಅಗಲೆ 5 ಸಾಲೋ ಮೇ ಆಪ್ ಕ್ಯಾ ಕರ್ನೆ ವಾಲೆ ಹೋ? ನೀವು ಅಷ್ಟು ಮಾತ್ರ ಅಲ್ಲ, ಮುಂದೆ ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಅಂತ ಆದ್ರೂ ಜನಕ್ಕೆ ಅದನ್ನಾದ್ರೂ ಹೇಳಿ. ಕರ್ನಾಟಕಕ್ಕೆ ಯುವಾವಕ್ಕೆ ಲೇ ಕ್ಯಾ ಕರೋಗೆ, ಶಿಕ್ಷಾಕ್ಕೆ ಲೇ ಕ್ಯಾ ಕರೋಗೆ, ಸ್ವಾಸ್ಥ್ಯಕ್ಕೆ ಲೇ ಕ್ಯಾ ಕರೋಗೆ, ಭ್ರಷ್ಟಾಚಾರಕ್ಕೆ ಖಿಲಾಫ್ ಕ್ಯಾ ಕರೋಗೆ, ಯೇ ಆಪ್ಕೋ ಅಪ್ನೆ ಭಾಷಣ ಮೇ ಬೋಲ್ನಾ ಚಾಹಿಯೇ. ನೀವು ಕರ್ನಾಟಕದ ಯುವಕರಿಗೆ ಏನ್ ಮಾಡ್ತೀರಿ, ಆರೋಗ್ಯಕ್ಕಾಗಿ ಏನ್ ಮಾಡ್ತೀರಿ, ಶಿಕ್ಷಣಕ್ಕಾಗಿ ಏನ್ ಮಾಡ್ತೀರಿ, ಕರ್ನಾಟಕದಲ್ಲಿರುವಂತ ಭ್ರಷ್ಟಾಚಾರವನ್ನ ನಿಲ್ಲಿಸೋದಕ್ಕಾಗಿ ಏನ್ ಮಾಡ್ತೀರಿ ಅನ್ನೋದನ್ನ ಜನಗಳ ಮುಂದೆ ಹೇಳಿ. ನೀವು ये चुनाव आपके बारे में नहीं है, ये चुनाव कर्नाटक के जनता और कर्नाटक के भविष्य के बारे में है. ये चुनाव निम्गागी नडीतिरोदल्ल, चुनाव नडीतिरोदु कर्नाटक जनरिगोस्कर, कर्नाटक जनर भविष्यक्कोस्कर नडीता इरुवंत चुनावणे इदु. आप कहते हो कि कांग्रेस ने मेरे ऊपर 91 बार आक्रमण किया. नीवु कांग्रेस नन्न मेले अनेक बारी आक्रमण माडितु अंत हेळ्तीरि, मगर आप ये कभी नहीं कहते हो कि कर्नाटक के लिए मैंने क्या किया. ಆದರೆ ನೀವು ಯಾವತ್ತೂ ಹೇಳಿಲ್ಲ ಕರ್ನಾಟಕಕ್ಕೆ ನಾನೇನು ಮಾಡಿದೆ ಅನ್ನೋದನ್ನ ಹೇಳ್ತಾ ಇಲ್ಲ. अगले भाषण में आप ये बताइए कर्नाटक की जनता को कि पिछले 3 सालों में आपने कौन सी चीजें की और अगले 5 सालों में आप क्या करने जा रहे हो. ನೀವು ಮತ್ತೆ ಕರ್ನಾಟಕ ಜನಕ್ಕೆ ಮಾತಾಡೋದಾದ್ರೆ
ಕಳೆದ ಮೂರು ವರ್ಷದಲ್ಲಿ ಕನ್ನಡಿಗರಿಗೆ ನಾನು ಏನು ಕೊಟ್ಟೆ ಅನ್ನೋದನ್ನ ಹೇಳಿ ಸಧೈರ್ಯ ಇದ್ರೆ ನೀವು ಮತ್ತೆ ಮುಂದೆ ಸರ್ಕಾರ ಬಂದ್ರೆ ಏನ್ ಮಾಡ್ತೀವಿ ಅನ್ನೋದನ್ನ ಹೇಳಿ ನೀವು ಔರ್ ದೂಸರಿ ಬಾತ್ ಜೈಸೆ ಹಮ್ ಯಹಾಂ ಆತೆ ಹೈನ್ ಹಮ್ ಭಾಷಣ ದೇತೆ ಹೈನ್ ಹಮ್ ಅಪ್ನಿ ನೇತಾಓ ಕೆ ಬಾರೆ ಮೇ ಬಾತ್ ಕರ್ತೆ ಹೈನ್ ಮತ್ತೆ ನಾವಿಲ್ಲಿ ಬಂದಾಗ ನಾವಿಲ್ಲಿಗೆ ಬರ್ತೀವಿ ಭಾಷಣ ಮಾಡ್ತೀವಿ ನಮ್ಮ ನಾಯಕರುಗಳ ಬಗ್ಗೆ ಹೇಳ್ತೀವಿ ಸಿದ್ದರಾಮಯ್ಯ ಜೀನೆ ಕ್ಯಾ ಕಿಯಾ ಡಿಕೆ ಶಿವಕುಮಾರ್ ಜಿ ಕ್ಯಾ ಕರ್ತೆ ಹೈನ್ ನಾವು ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಏನ್ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಹಮ್ ಸಬ್ ನೇತಾಓ ಕೆ ನಾಮ್ ಲೇತೆ ಹೈನ್ ನಾವೆಲ್ಲ ನಾಯಕರುಗಳ ಹೆಸರು ಹೇಳಿ ಅವರು ಕೊಟ್ಟಂತ ಕೊಡುಗೆ ಬಗ್ಗೆ ಹೇಳ್ತೇವೆ ಆಪ್ ಆತೆ ಹೋ ಆಪ್ ಅಪ್ನೆ ಚೀಫ್ ಮಿನಿಸ್ಟರ್ ಕಾ ನಾಮ್ ತಕ್ ನೈ ಲೇತೆ ಹೋ ಆಪ್ ಯದುರಪ್ಪ ಜಿ ಕಾ ನಾಮ್ ತಕ್ ನೈ ಲೇತೆ ಹೋ ಆದ್ರೆ ನೀವು ಬರ್ತೀರಾ ನಿಮ್ ಮುಖ್ಯಮಂತ್ರಿ ಹೆಸರು ಹೇಳಲ್ಲ ಯಡಿಯೂರಪ್ಪನವರ ಹೆಸರು ಕೂಡ ಹೇಳಲ್ಲ ಹಂಗೆ ಮಾತಾಡೋಗ್ತೀರಾ ಆಪ್ಕೆ ಭಾಷಣ ಸಿರ್ಫ್ ನರೇಂದ್ರ ಮೋದಿ ಜಿ ಕೆ ಬಾರೆ ಮೇ ಹೋತೆ ಹೈನ್ ನಿಮ್ ಭಾಷಣ ಬರೀ ನರೇಂದ್ರ ಮೋದಿ ಬಗ್ಗೆ ಮಾತ್ರ ಆಗಿರುತ್ತೆ एक दो बार आप येदुरप्पा जी का भी नाम ले लीजिए बोम्मई जी का भी नाम ले लीजिए उनको अच्छा लगेगा कड़े पक्ष सर्ति यडियूरप्पनवर हेसरन्न हेळि स्वामी बोम्मई हेसरन्नादरू हेळि स्वामी अवरिगू ओंद स्वल्प खुशी आगली अब मैं थोड़ा कहना चाहता हूं कि कांग्रेस पार्टी कर्नाटक के लिए कर्नाटक के युवाओं के लिए किसानों के लिए मजदूरों के लिए क्या करने जा रही नानु नम सरकार ಕರ್ನಾಟಕದಲ್ಲಿ ಕರ್ನಾಟಕದ ರೈತರಿಗೋಸ್ಕರ ಕರ್ನಾಟಕದ ಯುವಕರಿಗೋಸ್ಕರ ಕರ್ನಾಟಕದ ಬಡಜನರಿಗೋಸ್ಕರ ಏನ್ ಮಾಡ್ತೀವಿ ಅನ್ನೋದನ್ನ ನಾನು ಹೇಳ್ತೇನೆ ಪಿಛಲೆ ತೀನ್ ಸಾಲೋ ಮೇ ಆಪ್ಸೆ ಹಜಾರೋ ಕರೋಡ್ ರೂಪಾಯಿ ಚೋರಿ ಕಿಯೇ ಗಯೆ ಕಳೆದ ಮೂರು ವರ್ಷದಲ್ಲಿ ನಿಮ್ಮಿಂದ ಸಾವಿರಾರು ಕೋಟಿ ಕಳ್ಳತನ ಮಾಡಿದ್ದಾರೆ ಇಸ್ಲಿಯೆ ಅಗಲೆ ಪಾಂಚ್ ಸಾಲೋ ಮೇ ಹಮ್ ಆಪ್ಕಾ ಧನ್ ಆಪ್ಕೋ ದೇನಾ ಚಾಹತೆ ಹೈನ್ ಆದ್ರಿಂದ ಮುಂದಿನ ಐದು ವರ್ಷ ನಿಮ್ಮ ಹಣವನ್ನ ನಾನು ನಿಮಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೇನೆ जितना धन बीजेपी ने चोरी किया उतना धन हम सीधा आपकी जेब में डालना चाहते हैं ಎಷ್ಟು ಹಣವನ್ನ ಬಿಜೆಪಿ ಅವರು ನಿಮ್ಮ ಜೇಬಿಂದ ಲೂಟಿ ಮಾಡಿದ್ರು ಅಷ್ಟು ಹಣವನ್ನ ವಾಪಸ್ ನಿಮ್ಮ ಜೇಬಿಗೆ ತುಂಬಿಸೋ ಕೆಲಸನ ನಾವು ಮಾಡ್ತೇವೆ ಬಿಜೆಪಿ ने जो चोरी की थी उसकी सबसे बड़ी चोट महिलाओं को लगी है ಬಿಜೆಪಿ ಅವರು ಏನು ಲೂಟಿ ಮಾಡಿದ್ರು ಅವರು ದೊಡ್ಡ ಪ್ರಮಾಣ ಲೂಟಿ ಮಾಡಿದ್ದು ನಮ್ಮ ಹೆಣ್ಣು ಮಕ್ಕಳ ಹಣವನ್ನ ಏಕ್ ತರಫ್ ಉನ್ನೋನೆ ಭ್ರಷ್ಟಾಚಾರ ಕಿಯಾ 40% ಚೋರಿ ಕಿ ದೂಸರಿ ತರಫ್ ಉನ್ನೋನೆ ಮಹಂಗಾಯಿ ಬಡಾಯಿ ಒಂದ್ ಕಡೆ ಅವರು ಭ್ರಷ್ಟಾಚಾರ ಮಾಡಿ 40% ಲಂಚ ಹೊಡೆದ್ರು ಇನ್ನೊಂದು ಕಡೆಯಿಂದ ಬೆಲೆ ಏರಿಕೆ ಮಾಡಿ ಎಲ್ಲ ವಸ್ತುಗಳ ಬೆಲೆ ಏರಿಸಿದ್ರು ಅಪ್ನೆ ಮಿತ್ರೋ ಕಿ ಮದತ್ ಕರಿ ಔರ್ ಪೂರೆ ದೇಶ್ ಮೇ ಮಹಂಗಾಯಿ ಬಡಾ ದಿ ಅವರ ಸ್ನೇಹಿತರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ ಬೆಲೆ ಏರಿಕೆ ಮಾಡಿದ್ರು ತೋ ಹಮಾರಾ ಪಹಲಾ ಕದಮ ಗೃಹ ಲಕ್ಷ್ಮಿ ಸ್ಕೀಮ್ ಜಿಸ್ಮೇ ಹಮ್ ಹರ್ ಮಹೀನೆ ಕರ್ನಾಟಕ ಕಿ ಮಹಿಳಾಓ ಕೋ 2000 ರೂಪಾಯಿ ಬ್ಯಾಂಕ್ ಅಕೌಂಟ್ ಮೇ ಡಾಲೆಂಗೆ ನಾವಿಡುವಂತ ಮೊದಲನೇ ಹೆಜ್ಜೆ ನಮ್ಮ ಹೆಣ್ಣು ಮಕ್ಕಳಿಗೆ ಗೃಹ ಲಕ್ಷ್ಮಿ ಯೋಜನೆಯನ್ನು ತಂದಿದ್ದೇವೆ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ 2000 ರೂಪಾಯಿಗಳನ್ನ ಅವರ ಅಕೌಂಟ್ಗೆ ಹಾಕುವಂತ ವ್ಯವಸ್ಥೆ ಮಾಡ್ತೇವೆ ದೂಸರಾ ಕದಮ ಗೃಹ ಜ್ಯೋತಿ 2000 ಯೂನಿಟ್ ಮುಫ್ತ್ ಬಿಜ್ಲಿ ಹರ್ ಮಹೀನೆ ಎರಡನೇ ಹೆಜ್ಜೆ 200 ಯೂನಿಟ್ ವಿದ್ಯುತ್ ಅನ್ನ ಪ್ರತಿಯೊಬ್ಬರಿಗೂ ಒಂದೊಂದು ಮನೆಗೂ ನಾವು ಉಚಿತವಾಗಿ ಕೊಡ್ತೇವೆ ತೀಸರಾ ವಾಯ್ದಾ ಅನ್ನ ಭಾಗ್ಯ ಸ್ಕೀಮ್ 10 ಕಿಲೋ ಚಾವಲ್ हर मेंबर हर परिवार के मेंबर को मोरने योजने राज्य प्रतियो बड़वनू मने मन व्यक्ति के 10 केजी अक् व्यवस्था चौथा वायदा जिसको हम सखी कहते हैं महिलाओं के लिए पब्लिक ट्रांसपोर्ट मुफ्त में नाकने व्यवस्थे नम हेणु मकड़े सखी अ योजने तीन ನಮ್ಮ ಹೆಣ್ಣು ಮಕ್ಕಳು ಬಸ್ ಅಲ್ಲಿ ಓಡಾಡಿದ್ರೆ ಅವರಿಗೆ ಸಂಪೂರ್ಣವಾಗಿ ಉಚಿತ ಮಾಡ್ತೇವೆ ಬಸ್ ಟಿಕೆಟ್ ಉಚಿತ ಮಾಡ್ತೇವೆ ಅಗರ್ ಕೋಯ್ ಭೀ ಮಹಿಳಾ ಕರ್ನಾಟಕ ಮೇ ಬಸ್ ಮೇ ಜಾಯೇಗಿ ಪಬ್ಲಿಕ್ ಬಸ್ ಮೇ ಜಾಯೇಗಿ ಸರ್ಕಾರಿ ಬಸ್ ಮೇ ಜಾಯೇಗಿ ತೋ ಉಸೆ 1 ರೂಪಾಯಿ ನಹೀ ದೇನಾ ಪಡೆಗಾ ಕರ್ನಾಟಕದಲ್ಲಿ ಯಾವುದೇ ಹೆಣ್ಣು ಮಗಳು ಸರ್ಕಾರಿ ಬಸ್ ಅಲ್ಲಿ ಓಡಾಡಿದ್ರೆ ಅವಳ ಹತ್ರ 1 ರೂಪಾಯಿ ಕೂಡ ಇಸ್ಕೊಳ್ಳೋದಿಲ್ಲ ಇನ್ಮೇಲೆ ಭಾಯಿ ಔರ್ ಬೇನೋ ನೋಟ್ ಬಂದಿ ಔರ್ ಜಿಎಸ್ಟಿ ನೇ ಕರ್ನಾಟಕ ಮೇ ಬೇರೋಜಗಾರಿ ಫೈಲಾ ದಿ ಹೈ
ನೋಟ್ ಬಂದಿ ಮಾಡಿದ್ರಿಂದ ಜಿಎಸ್ಟಿ ಅನ್ನು ಜಾಸ್ತಿ ಮಾಡಿರೋದ್ರಿಂದ ಕರ್ನಾಟಕದಲ್ಲಿ ಇವತ್ತು ನಿರುದ್ಯೋಗ ಜಾಸ್ತಿ ಆಗಿದೆ ಬಿಜೆಪಿ ನೇ ಕಾಲೇಜಸ್ ಆರ್ ಯೂನಿವರ್ಸಿಟೀಸ್ ಕೋ ಪ್ರೈವಟೈಸ್ ಕರ್ ದಿಯಾ ಬಿಜೆಪಿ ಅವರು ಕಾಲೇಜ್ ಗಳನ್ನ ಯೂನಿವರ್ಸಿಟಿ ಗಳನ್ನು ಕೂಡ ಪ್ರೈವಟೈಸ್ ಮಾಡಿಬಿಟ್ಟಿದ್ದಾರೆ ಯುವಾವೋ ಕೋ ರೋಜ್ಗಾರ್ ನಹಿ ಮಿಲ್ತಾ ಹೈ ಯೆ ಕರ್ನಾಟಕ ಕಿ ಸಚ್ಚಾಯಿ ಹೈ ಕರ್ನಾಟಕದಲ್ಲಿ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಇದು ಸತ್ಯ ಇಸ್ಲಿಯೇ ಹಮ್ ಕರ್ನಾಟಕ ಕೆ ಯುವಾವೋ ಕೆ ಲಿಯೆ ಯುವಾ ನಿಧಿ ಸ್ಕೀಮ್ ಲಾ ರಹೆ ಹೈ ಆದ್ರಿಂದಲೇ ನಾವು ಕರ್ನಾಟಕದ ಯುವಕರಿಗೋಸ್ಕರ ಯುವ ನಿಧಿ ಅನ್ನೋಂತ ಯೋಜನೆಯನ್ನು ತಗೊಂಡು ಬರ್ತಾ ಇದ್ದೇವೆ ನರೇಂದ್ರ ಮೋದಿ ಜಿ ನೇ ಕರ್ನಾಟಕ ಕೆ ಚೀಫ್ ಮಿನಿಸ್ಟರ್ ನೇ ಆಪ್ಕೋ ಬೇರೋಜ್ಗಾರಿ ದಿ ಹಮ್ ಆಪ್ಕೋ ಯುವ ನಿಧಿ ದೇನೆ ಜಾ ರಹೆ ಹೈ ನರೇಂದ್ರ ಮೋದಿ ಅವರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಯುವಕರನ್ನ ನಿರುದ್ಯೋಗಿಗಳನ್ನು ಮಾಡಿದ್ರು ನಾವು ನಿಮಗೆ ಯುವ ನಿಧಿಯನ್ನು ಕೊಡ್ತೇವೆ ಯುವ ನಿಧಿ ಕಾ ಮತ್ಲಬ್ ದೋ ಸಾಲ್ ಕೆ ಲಿಯೆ ಹರ್ ಗ್ರಾಜುಯೇಟ್ ಕೋ 3,000 ರೂಪಾಯಿ ಹರ್ ಮಹಿನಾ ಮಿಲೇಗಾ ಡಿಗ್ರಿ ಮುಗಿಸಿರುವಂತಹ ಪ್ರತಿಯೊಬ್ಬ ಯುವಕನಿಗೂ ಕೂಡ ಪ್ರತಿ ತಿಂಗಳು ಅವನಿಗೆ 3,000 ರೂಪಾಯಿ ಸಿಗೋ ತರ ನಾವು ಮಾಡ್ತೇವೆ ಔರ್ ಹರ್ ಡಿಪ್ಲೊಮಾ ಹೋಲ್ಡರ್ ಕೋ 1,500 ರೂಪಾಯಿ ಹರ್ ಮಹಿನೆ ಮಿಲೇಗಾ ಡಿಪ್ಲೊಮಾ ಮಾಡಿದಂತ ಪ್ರತಿಯೊಬ್ಬ ಯುವಕನಿಗೂ ಕೂಡ 1,500 ರೂಪಾಯಿ ಸಿಗೋ ತರ ಮಾಡ್ತೇವೆ ಯೇ ಹಮಾರೆ 5 ವಾಯ್ದೆ ಹೈ ಇದು ನಾವು ಕೊಟ್ಟಿರುವಂತಹ 5 ಭರವಸೆಗಳು ಔರ್ ಮೈ ಮೋದಿ ಜಿ ಸೆ ಕಹತಾ ಹೂ ಮೋದಿ ಜಿ ಆಪ್ ಹಮಾರೆ ವಾಯ್ದೋ ಕಿ ಬುರಾಯಿ ಕರ್ತೆ ಹೋ ಆಪ್ ಯೇ ಭಿ ಕರ್ನಾಟಕ ಕೋ ಬತಾ ದೋ ಆಪ್ ಕರ್ನೆ ಕ್ಯಾ ಜಾ ರಹೆ ಹೋ ಮೋದಿ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ನಾವು ತರ ಕೊಟ್ಟಿರುವಂತಹ ಯೋಜನೆಗಳ ಬಗ್ಗೆ ನೀವು ಕೆಟ್ಟ ಮಾತುಗಳನ್ನು ಆಡ್ತೀರಿ ಆಯ್ತು ನೀವು ಕರ್ನಾಟಕಕ್ಕೆ ಏನ್ ಮಾಡ್ತೀರಿ ಅದನ್ನಾದರೂ ಹೇಳಿ ಔರ್ ಯೇ ಚುನಾವ್ ಕರ್ನಾಟಕ ಕಿ ಜನತಾ ಕರ್ನಾಟಕ ಕೆ ಯುವಾ ಕರ್ನಾಟಕ ಕಿ ಮಾತಾ ಔರ್ ಬಹನೋ ಕೆ ಬಾರೆ ಮೇ ಹೈ ಈ ಚುನಾವಣೆ ಕರ್ನಾಟಕದ ಜನರು ಕರ್ನಾಟಕದ ಯುವಕರು ಹಾಗೂ ಕರ್ನಾಟಕದ ತಾಯಂದಿರಿಗೋಸ್ಕರ ನಡೀತಾ ಇರುವಂತಹ ಚುನಾವಣೆ ಯೇ ಚುನಾವ್ ಕಿಸಿ ಏಕ್ ವ್ಯಕ್ತಿಗೆ ಬಾರೆ ಮೇ ನಹಿ ಹೈ ನರೇಂದ್ರ ಮೋದಿ ಜಿ ಕೆ ಬಾರೆ ಮೇ ನಹಿ ಹೈ ಈ ಚುನಾವಣೆ ಯಾರೋ ಒಬ್ಬ ವ್ಯಕ್ತಿಗಾಗಿ ನಡೀತಿರೋ ಚುನಾವಣೆ ಅಲ್ಲ ನರೇಂದ್ರ ಮೋದಿ ಅವರಿಗೋಸ್ಕರ ನಡೀತಿರೋ ಚುನಾವಣೆ ಅಲ್ಲ ಔರ್ ಪ್ರಧಾನಮಂತ್ರಿ ಕೋ ಯೇ ಬಾತ್ ಸಮಜ್ನಿ ಹೋಗಿ ಪ್ರಧಾನಮಂತ್ರಿ ಅವರಿಗೆ ಮೊದಲು ಈ ಮಾತು ಅರ್ಥ ಆಗಬೇಕಾಗಿದೆ ಆಪ್ ಯಹಾ ಆಯ್ ಇತನೆ ಪ್ಯಾರ್ ಸೆ ಆಪ್ನೆ ಮೇರಿ ಬಾತ್ ಸುನಿ ಇಸ್ಕೆ ಲಿಯೆ ಮೈ ಆಪ್ಕೋ ದಿಲ್ ಸೆ ಧನ್ಯವಾದ್ ಕರ್ತಾ ಹೂ ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದ್ರಿ ಇಷ್ಟು ಪ್ರೀತಿಯಿಂದ ನನ್ನ ಮಾತುಗಳನ್ನ ಕೇಳಿಸಿಕೊಂಡಿದ್ದೀರಿ ಹೀಗಾಗಿ ನಾನು ನಿಮಗೆ ಹೃದಯ ತುಂಬಿ ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಔರ್ ಏಕ್ ಬಾತ್ ಯಾದ್ ರಖಿಯೇ ಬಿಜೆಪಿ ಕೋ ಯೆ 40 ನಂಬರ್ ಜೊ ಹೈ ಬಹುತ್ ಅಚ್ಚಾ ಲಗ್ತಾ ಹೈ ಆದ್ರೆ ಒಂದೆನ್ಪಿಟ್ಕೊಳ್ಳಿ ಈ ಬಿಜೆಪಿ ಅವರಿಗೆ 40 ಅನ್ನೋ ನಂಬರ್ ಮೇಲೆ ಬಹಳ ಪ್ರೀತಿ ಇದೆ ಹರ್ ಕಾಂಟ್ರಾಕ್ಟ್ ಮೇ ಹರ್ ಕಾಮ್ ಮೇ ಇನ್ನೊಂದೇ ಆಪ್ಕೋ ಯೇ 40 ನಂಬರ್ ಯಾದ್ ದಿಲಾಯ ತಾ ಪ್ರತಿ ಕಾಂಟ್ರಾಕ್ಟ್ ಪ್ರತಿ ಕೆಲಸಗಳಾದಾಗ ಅವ್ರು ನಿಮ್ ಜೇಬಿಂದ 40% ಕಿತ್ಕೊಂಡಿದ್ದಾರೆ ಇಸ್ ಬಾರ್ ಆಪ್ ಬಿಜೆಪಿ ಕೋ 40 ನಂಬರ್ ಯಾದ್ ದಿಲಾಯಿ ಆದ್ರಿಂದ ನೀವು ಈ ಬಾರಿ ಬಿಜೆಪಿಗೆ 40 ಸೀಟೇ ಕೊಡಿ ಇನ್ಕೋ ಇನ್ಕೋ 40 ಸೀಟ್ ವಿಧಾನಸಭಾ ಮೇ ದಿಲ್ವಾ ದೀಜಿಯೆ ಅವ್ರಿಗೆ ಈ ಸರ್ತಿ ವಿಧಾನಸಭೆಯಲ್ಲಿ ಬರೋ 40 ಸೀಟ್ ಕೊಡಿ ಔರ್ ಕಾಂಗ್ರೆಸ್ ಪಾರ್ಟಿಗೆ ಕಮ್ ಸೆ ಕಮ್ 150 ಸೀಟೋ ಸೆ ಜಿತಾನಾ ಹೈ ಕಾಂಗ್ರೆಸ್ ಪಾರ್ಟಿಗೆ ಕನಿಷ್ಠ ಪಕ್ಷ 150 ಸೀಟ್ಗಳನ್ನ ಕೊಟ್ಟು ನೀವೆಲ್ಲರೂ ಗೆಲ್ಲಿಸಿ ಔರ್ ಯೇ ಜರೂರಿ ಹೈ ಕ್ಯೂಂಕಿ ಜೋ ಪೈಸಾ ಇನ್ನೊನೆ ಆಪ್ಸೆ ಚೋರಿ ಕಿಯಾ ಥಾ 40% ಪೈಸಾ ಉಸ್ಸೆ ಯೇ ಅಗ್ಲಿ ಸರ್ಕಾರ ಕೋ ಭಿ ಖರೀದ್ನೆ ಕಿ ಕೋಶಿಶ್ ಕರೆಂಗೆ ಚೋರಿ ಕರ್ನೆ ಕಿ ಕೋಶಿಶ್ ಕರೆಂಗೆ ಯಾಕೆ ಅಂತ ಅಂದ್ರೆ ಅವ್ರೇನ್ ನಿಮ್ ಜೇಬಿಂದ 40% ಹಣವನ್ನು ಕಿತ್ಕೊಂಡಿದ್ದಾರೆ ಅದೇ ಹಣದಿಂದ ಮತ್ತೆ ಬೇರೆ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನ ಮಾಡಿಬಿಡ್ತಾರೆ ಹೀಗಾಗಿ ನೀವೆಲ್ಲರೂ ಕೂಡ 150 ಸೀಟ್ ನಮಗೆ ಕೊಡಿ ಔರ್ ಇಸಿಲಿ ಅಗರ್ ಆಪ್ನೆ 150 ಸೀಟೆ ಕಾಂಗ್ರೆಸ್ ಕೋ ದಿ ತೋ ಬಿಜೆಪಿ ಸರ್ಕಾರ ನಹಿ ಚೋರಿ ಕರ್ ಪಾಯೆಗಿ ಆದ್ರಿಂದ ನೀವು ನಮಗೆ 150 ಸೀಟ್ ಕೊಟ್ರೆ ಬಿಜೆಪಿ ಅವರು ಯಾವತ್ತು ನಮ್ಮ ಎಂಎಲ್ಎಗಳನ್ನ ಕದಿಯೋದಕ್ಕೆ ಆಗಲ್ಲ ಆಪ್ ಸಬ್ ಕಾ ಬಹುತ್ ಬಹುತ್ ಧನ್ಯವಾದ್ ನಮಸ್ಕಾರ ಜೈ ಹಿಂದ್